ಮತ್ತು ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಾತ್ಮಕ ಬದಲಾವಣೆ ಮಾಡಿದೆ ಪಕ್ಷವು ಕೇಂದ್ರ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ರಾಷ್ಟ್ರೀಯ ಪ್ರಧಾನ ಆದಂತಹ ಕರ್ನಾಟಕದ ಸಿಟಿ ರವಿ ಅವರಿಗೆ ಕೋಕ್ ನೀಡಿದೆ ಹದಿಮೂರು ನಾಯಕರನ್ನು ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಿಆರ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ ತೆಲಂಗಾಣದ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಬಂಡಿ ಸಂಜಯ್ ಕುಮಾರ್ ಅವರನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ ಬಂಡಿ ಸಂಜಯ್ ಕುಮಾರ್ ಅವರನ್ನ ಇತ್ತೀಚೆಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಇತರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೆಂದರೆ ಅರುಣ್ ಸಿಂಗ್ ಕೈಲಾ ವಿಜಯವರ್ಗೀಯ ದುಷ್ಯಂತ್ ಕುಮಾರ್ ಗೌತಮ್ ತರುಣ್ ಜುಗ್ ವಿನೋದ್ ಥಾವ್ಡೆ ಸುನೀಲ್ ಬನ್ಸಲ್ ಮೋಹನ್ ಅಗರ್ವಾಲ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಯಲಿ ಶಿವಪ್ರಕಾಶ್ ಅವರನ್ನು ಮುಂದುವರೆಸಲಾಗಿದೆ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಸಂಘಟನಾ ಕಾರ್ಯದರ್ಶಿಗಳು ಸಹ ಸಂಘಟನಾ ಕಾರ್ಯದರ್ಶಿಗಳು ಕೋಶಾಧ್ಯಕ್ಷರ ನೇಮಕ ಮಾಡಲಾಗಿದೆ ಎಸ್ ಸಿಟಿ ರವಿ ಅವರಿಗೆ ಏನು ಮಾಡ್ತಾರೆ ಯಾಕಂದರೆ ಒಂದು ಕಡೆ ತೆಲಂಗಾಣದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂಥ ಬಂಡಿ ಸಂಜಯ್ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಇದಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದೆ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸಿ ಟಿ ರವಿಯವರನ್ನ ಆ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಕರ್ನಾಟಕದ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ ಅನ್ನೋ ಸುದ್ದಿಗಳು ಬಿಫೋರ್ ಎಲೆಕ್ಷನ್ ಕೂಡ ಈ ಬಗ್ಗೆ ಸಾಕ್ಷ ಸಾಕಷ್ಟು ಚರ್ಚೆ ನಡೀತಿತ್ತು ಒಂದು ಕಡೆ ಮತ್ತೊಂದು ಕಡೆ ಎಂ ಪಿ ಎಲೆಕ್ಷನ್ ನಿಲ್ತಾರೆ ಅನ್ನೋ ಚರ್ಚೆ ನಡೀತಿತ್ತು ಬಟ್ ಅಸೆಂಬ್ಲಿ ಎಲೆಕ್ಷನ್ ನಿಂತರು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದುಕೊಂಡು ಕೂಡ ಸಿ ಟಿ ಅವರು ಚಿಕ್ಕಮಗಳೂರಲ್ಲಿ ಸೋತರು ಇದೀಗ ಅವರನ್ನು ಆ ಸ್ಥಾನದಿಂದಲೇ ಕೋಕ್ ನೀಡಲಾಗಿದ್ದವರಿಗೆ ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ ಅನ್ನೋ ಚರ್ಚೆ ಕೂಡ ನಡೆದಿದೆ ಇತ್ತೀಚೆಗಷ್ಟೇ ಬಿ ಎಸ್ ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಅವರು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಂಥ ಸಿ ಟಿ ರವಿ ಅವರಿಗೆ ರಾಷ್ಟ್ರೀಯ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿಯುತ್ತಾ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸಿಗದೇನೂ ಇರ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಗೊತ್ತಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಆದರೆ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಬಿ ಜೆ ಪಿ ತನ್ನ ಹೊಸ ಟೀಮನ್ನು ಅನೌನ್ಸ್ ಮಾಡಿದೆ ಜೆ ಪಿ ನಡ್ಡಾ ಅವರ ನಾಯಕತ್ವದಲ್ಲಿ ಕ್ಯಾಪ್ಟನ್ ಆಗಿ ಜೆ ಪಿ ನಡ್ಡಾ ಮುಂದ್ ಮುಂದುವರೆದಿದ್ದಾರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಎಲ್ ಸಂತೋಷ್ ಮುಂದುವರೆದಿದ್ದಾರೆ ಇದನ್ನು ಹೊರತುಪಡಿಸಿದ್ದಾರೆ ಅವರಿಬ್ಬರು ಅಲ್ಲೇ ಇದ್ದವರು ಅದರಲ್ಲಿ ಏನು ಬದಲಾವಣೆ ಇಲ್ಲ ಯಾರೇನು ಕರ್ಕ ಕರ್ಕೊಂಬಂದಿಲ್ಲ ಕರ್ನಾಟಕದ ಯಾವುದೇ ನಾಯಕರುಗಳ ಮೇಲೆ ಬಿ ಜೆ ಪಿ ಹೈಕಮಾಂಡ್ಗೆ ನಂಬಿಕೆ ಇಲ್ಲ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದ್ದಂಥ ಒಬ್ಬ ಸಿಟಿ ರವಿ ಅವರನ್ನ ಕೆಳಗಿಳಿಸಿದ್ರು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಯಾವ ಸ್ಥಾನ ಕೊಟ್ಟವರೇ ಮಾಜಿ ಸಿ ಎಮ್ ಏನೂ ಇಲ್ಲ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಚುನಾವಣೆನ ಗೆಲ್ಸೋಕ್ಕಾಗಿಲ್ಲ ನಿಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಿದ್ದೆ ಅವ್ರನ್ನೂ ಲೆಕ್ಕಕ್ಕಿಟ್ಟಿಲ್ಲ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರು ಸಂಸದೀಯ ಇದ್ದಾರೆ ಅವ್ರ ಬಗ್ಗೆ ಯಾರೂ ಮಾತಾಡೋಕ್ಕೆ ಅರ್ಹರೂ ಇಲ್ಲ ಕರ್ನಾಟಕ ಬಿ ಜೆ ಪಿಯಲ್ಲಿ ಹಾಗಾದರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಗೊಂದಲಗಳಿವೆ ಇದೇ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಸ್ಥಾನವು ಇಲ್ಲಿವರೆಗೂ ಭರ್ತಿಯಾಗಿಲ್ಲ ವಿರೋಧ ಪಕ್ಷದ ನಾಯಕನ ಸ್ಥಾನವು ಇಲ್ಲಿವರೆಗೂ ಭರ್ತಿಯಾಗಿಲ್ಲ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿ ಜೆ ಪಿಯ ರಾಷ್ಟ್ರೀಯ ಪದಾಧಿಕಾರಿಗಳ ಹೊಸ ಕಮಿಟಿಯಲ್ಲಿ ಕನ್ನಡಿಗರು ಹೊಸೊಬ್ಬರು ಒಬ್ಬರೇ ಒಬ್ಬರು ಕೂಡ ಆಯ್ಕೆಯಾಗಿಲ್ಲ ಇದು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳನ್ನು ಗೆದ್ದಂಥ ಅರವತ್ತಾರು ಸ್ಥಾನಕ್ಕೆ ಕುಸಿದಂಥ ಬಿ ಜೆ ಪಿಯ ಹೀನಾಯ ಪರಿಸ್ಥಿತಿ ಎಸ್ ವೀಕ್ಷಕರೇ ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ